ಓಕೆ, ವಿದ್ಯಾರ್ಥಿಗಳೇ ಬಿ ಎಸ್ ನರ್ಸಿಂಗ್ ಅವರು ಈ ರೀತಿ ಕಲಿಸ್ತಾ ಇದ್ರು. ಸರಿ, ಇವಾಗ ವೆನ್ ವಿಲ್ ಇವಾಗ ಕೇದರ್ ಮೇಲ್ ಮಾಡಿದಾಗ ಅವ್ರು ರಿಪ್ಲೈ ಈ ರೀತಿ ಕೊಟ್ಟಿದ್ದಾರೆ: ಪ್ಲೀಸ್ ವೇಟ್ ಆ್ಯಂಡ್ ವಾಚ್ ಫರ್ದರ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಆ್ಯಂಡ್ ಅಪ್ಡೇಟ್ಸ್ ಇನ್ ಕೆ ಇ ವೆಬ್ಸೈಟ್. ಅಂದರೆ ಈ ರೀಸೆಂಟ್ಲಿ ಇವತ್ತೇ ಸೆಂಡ್ ಮಾಡಿದ್ದು, ಇವರು ಇವತ್ತು ಮೇಲ್ ಮಾಡಿದ್ರು. ಸೊ ಇದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಏನು ಈಗ ನೋಡಿ, ಅದೇ ಹೇಳಿದ್ನಲ್ವ, ಇವಾಗ ನೀಟ್ ಕೌನ್ಸಿಲಿಂಗ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ, ಡಿ ಸಿ ಟಿ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಅದಷ್ಟು ಅದಕ್ಕೆ ವೇಟ್ ಮಾಡಿ, ಸ್ವಲ್ಪ ಫರ್ದರ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಕೂಡ ಕೆದಲ್ಲಿ ಬಂದೇ ಬರುತ್ತೆ. ಅಂದರೆ ವೇಟಿಂಗ್ ಎಷ್ಟು ನೋಡಿ, ಇವಾಗ ವೇಟ್ ಅಂದರೆ ಸ ಕೆದವರಿಗೆ ಎಷ್ಟು ದಿನ ವೇಟ್ ಹಂಗೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಏನೊಂದು ಎರಡು ವಾರನೋ ಮೂರು ವಾರನೋ ಏನು ಒಂದು ತಿಂಗಳು ಹೇಳಿಕೆ ಬರಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ವರ್ಕ್ಸ್ ಮೇಲೆ. ಅವ್ರಿಗೂ ಪಾಪ ಬೇರೆ ಬೇರೆ ಕೆಲಸ ಇರ್ತವೆ. ಸೊ ಇವರು ನಮ್ಮ ವಿದ್ಯಾರ್ಥಿ ಸರ್, ವೆನ್ ಯು ವಿಲ್ ರಿಲೀಸ್ ದ ಬಿ ಎಸ್ ಸಿ ನರ್ಸಿಂಗ್ ಆಪ್ಷನ್ ಎಂಟ್ರಿ ಸರ್, ಪ್ಲೀಸ್ ಸೂನ್ ಸರ್, ಇಫ್ ಇಟ್ ಬಿಕಮ್ ಲಾಕ್ಡೌನ್ ವಿ ಹ್ಯಾವ್ ವೇಸ್ಟೆಡ್ ಅಂತ ಕೇಳ್ತಾ ಇದ್ದಾರೆ. ಅದೇ ಲಾಕ್ಡೌನ್ ಆದಪ್ಪ ಅಂದರೆ ಮತ್ತೆ ಒನ್ ಇಯರ್ ವೇಸ್ಟ್ ಆಗೋದು, ಹಾಗೆಲ್ಲ ಥಿಂಕ್ ಮಾಡ್ತಾರೆ, ಹಾಗೆಲ್ಲ ಥಿಂಕ್ ಮಾಡಲಿಕ್ಕೆ ಹೋಗಬೇಡಿ ವಿದ್ಯಾರ್ಥಿಗಳೇ. ಲಾಕ್ಡೌನ್ ಆದರೂ ಕೂಡ ನಿಮಗೇನು ಏನು ಒಂದು ತೊಂದರೆ ಆಗೋದಿಲ್ಲ. ನಿಮಗೆ ಆನ್ಲೈನ್ ಕ್ಲಾಸ್ ಇರ್ತವೆ, ಮತ್ತು ಅಡ್ಮಿಷನ್ ಕೂಡ ಏನು ತೊಂದರೆ ಆಗೋದಿಲ್ಲ. ಯಾಕಂದರೆ ನೀವೇನು ಮಾಡ್ತೀರಾ, ಅಡ್ಮಿಷನ್ ಕೂಡ ನೀವು ಇದಕ್ಕೆ ಒಂದು ಕಾಲೇಜಿಗೆ ಹೋಗಿ ಸಬ್ಮಿಟ್ ಮಾಡ್ತೀರಾ ಡಾಕ್ಯುಮೆಂಟ್ಸ್. ಹೌದಾ? ಅವ್ರು ಡಾಕ್ಯುಮೆಂಟ್ ಕಾಲೇಜವ್ರು ಬರ್ತಾರೆ. ಲಾಕ್ಡೌನ್ ಆದರೂ ಕೂಡ ಕಾಲೇಜ್ದವ್ರು ಅಡ್ಮಿನಿಸ್ಟ್ರೇಷನ್ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಹಾಗಾಗಿ ಭಾಳ ಜನ ಡೌಟ್ಸ್ ಕೇಳ್ತಾ ಇದ್ರು, ಹಾಗಾಗಿ ನಿಮಗೆ ಹೇಳಿದ್ದೇನೆ. ಸೊ ಏನು ತೊಂದರೆ ಇಲ್ಲ, ಇಲ್ಲ ಎಲ್ಲರಿಗೂ ಒಂದು ಜಲ್ದಿನೂ ಬರುತ್ತೆ. ಸೊ ಇವರು ವೆರಿ ಗುಡ್ ಕೆ ದಿನ ಆಲ್ಮೋಸ್ಟ್ ಕೆದವರಿಗೆ ಮಾತಾಡ್ತಾನೆ ಇರಬೇಕು. ಸೊ ದ್ಯಾಟ್ ಬಿಎಸ್ಸಿ ನರ್ಸಿಂಗ್ ಈ ರೀತಿ ಅವರಿಗೆ ರಿಮೈಂಡರ್ ಕೊಟ್ಟರೆ ಅವರು ಆದಷ್ಟು ಜಲ್ದಿನ ಚಾಲೂ ಮಾಡ್ತಾರೆ. ಓಕೆ, ಸೊ ಹಾಗಾಗಿ ಆಲ್ ದ ವೆರಿ ಬೆಸ್ಟ್ ವಿದ್ಯಾರ್ಥಿಗಳೇ. ಆಪ್ಷನ್ ಎಂಟ್ರಿನ ಎಲ್ಲ ಚೆನ್ನಾಗಿ ಮಾಡಿ, ಸೊ ಆದಷ್ಟು ಬೇಗ ನಿಮಗೆ ಅಪ್ಡೇಟ್ ಬರುತ್ತೆ. ವಿಡಿಯೋಗೆ ಲೈಕ್ ಮಾಡಿ, ಅದೇ ಶೇರ್ ಮಾಡಿ. ಥ್ಯಾಂಕ್ ಯು.